ದೇಶದ ಭವಿಷ್ಯ ಅಡಗಿರುವುದು ತರಗತಿಯ ಕೋಣೆಗಳಲ್ಲಿ ಅಂತ ಒಂದು ಮಾತಿದೆ. ಆ ಮಾತನ್ನ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರುಗಳು, ಸಹ ಶಿಕ್ಷಕರುಗಳು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಇದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಈಗ ನಾನು ಆ ಶಾಲೆ ಬಗ್ಗೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ, ಈಗ ನಮ್ಮದು ಅದು ನಮ್ಮ ತವರು ನೆಲ ಇದ್ದಾಗೆ. ಏಕೆ ಅಂತಂದರೆ ನಾನು ಪ್ರಾಥಮಿಕ ಶಾಲೆಯನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಯಿಂದೊಡ್ಡಿನಲ್ಲಿ ಓದಿದ್ರು ಕೂಡ ನಮ್ಮ ಶಿಕ್ಷಕರುಗಳು ಮಾರ್ಗವಡನಹಳ್ಳಿ ಶಾಲೆಯ ಲಿಂಗೇಗೌಡರು. ಅದೇ ರೀತಿಯಲ್ಲಿ ನಾನು ಮಾಧ್ಯಮಿಕ ಶಾಲೆಗೆ ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆಗೆ ಮಾರ್ಗವಡನಹಳ್ಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಮಾರ್ಗವಡನಹಳ್ಳಿಯವರೇ ಆದಂತಹ ಚಿಕ್ಕೇಗೌಡರು, ದೇಗೇಗೌಡರು, ಹೀಗೆ ಹಲವಾರು ಜನ ಶಿಕ್ಷಕರುಗಳು ಮಾರ್ಗವಡನಹಳ್ಳಿಯವರೇ. ಹಾಗಾಗಿ ಮಾರ್ಗವಡನಹಳ್ಳಿಯ ಒಂದು ಲಿಂಗೇಗೌಡರಾಗ್ಬೋದು, ಚಿಕ್ಕೇಗೌಡರಾಗ್ಬೋದು, ದೇಗೇಗೌಡರಾಗ್ಬೋದು, ಇಂಥ ತ್ರಿವಳಿ ರತ್ನಗಳು ನಮಗೆ ಜ್ಞಾನಾರ್ಜನೆಯನ್ನು ಮಾಡಿದ್ರು. ಅದೇ ನಮಗೆ ನಮ್ಮ ಎಜುಕೇಷನ್ನ ನಮ್ಮ ಜೀವನದ ಭದ್ರ ಬುನಾದಿ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಅದೊಂಥರ ನಾವೆಲ್ಲ ನಿಮಿತ್ತ ಮಾತ್ರ ಆ ಶಾಲೆಗೆ, ಅಲ್ಲಿ ಅದೇ ಒಂದು ಶಿಕ್ಷಣದ ಕಾಶಿ ಇದ್ದಂಗೆ. ಮಾರ್ಗವಡನಹಳ್ಳಿ ಅನ್ನುವಂಥದ್ದು ಒಂದು ಶಿಕ್ಷಣದ ಕಾಶಿ, ಒಂದು ಅವಿಭಕ್ತ ಕುಟುಂಬದಲ್ಲಿ ಒಬ್ಬೊಬ್ಬರು ಶಿಕ್ಷಕರಿದ್ದಾರೆ ಅಲ್ಲಿ ಮಾರ್ಗವಡನಹಳ್ಳಿ. ಅಷ್ಟೊಂದು ಜನ ಶಿಕ್ಷಕರನ್ನು ನಾವು ಆ ಶಾಲೆಯಲ್ಲಿ ಕಾಣ್ಬೋದು. ಇನ್ನು ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಆ ಶಾಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಮತ್ತೆ ವಿದ್ಯಾರ್ಥಿಗಳು ಅಷ್ಟೇ. ಒಂದು ಮಾತಿದೆ ಏನಪ್ಪಾ ಅಂತಂದ್ರೆ, ಗುರುವನರನಿಂದವಾಗೆ ಹರಣಶಿಲೆ ಎಂದವಾಗೆ ಶರಣ ಕರುಣ ಪ್ರಸಾದ ಎಂಜಲೆಂದವಾಗೆ ನರಕ ತಪ್ಪುವುದೇ ಸರ್ವಜ್ಞಾನ. ಕಾಯಾವಾಚ ಮನಸ ಶ್ರದ್ಧೆಯಿಂದ ವಿದ್ಯಾರ್ಥಿಗಳು ಕೂಡ ಓದ್ತಾ ಇದ್ದಾರೆ. ಆಯಾ ದಿನದ ಪ್ರಾಮಾಣಿಕ ಕೆಲಸ, ಆಯಾ ದಿನದ ಪ್ರಾಮಾಣಿಕ ಚಟುವಟಿಕೆಗಳು, ಆಯಾ ದಿನದ ಪ್ರಾಮಾಣಿಕ ಸತ್ಕರ್ಮಗಳನ್ನು ಬಿಟ್ಟು ಮನುಷ್ಯನ ಪ್ರಗತಿಗೆ ಬೇರೆ ಯಾವ ಉಪಾಯವೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿನ ವಿದ್ಯಾರ್ಥಿಗಳು ಆಯಾ ದಿನದ ಪ್ರಾಮಾಣಿಕವಾಗಿ ಏನು ಶಿಕ್ಷಕರುಗಳು ಹೇಳ್ತಾರೋ ಅದನ್ನು ಕಾಯಾವಾಚ ಮನಸ್ಸ ಶ್ರದ್ಧೆಯಿಂದ ಓದ್ಕೊಂಡು ಇವತ್ತು ಎಲ್ಲ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ಮೊದಲನೇದಾಗಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಸರ್ಕಾರಿ ಕಚೇರಿಗಳಲ್ಲಿ ಬೇರೆ ಬೇರೆ ಉದ್ಯೋಗವನ್ನು ಮಾಡಿದರೆ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ, ಐ ಆರ್ ಎಸ್ ಆಫೀಸರ್ಗಳಾಗಿದ್ದಾರೆ, ಮತ್ತು ಎಲ್ಲ ಇಂಥ ಕ್ಷೇತ್ರದಲ್ಲಿ ಮಾರ್ಗವಡನಹಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಲ್ಲ ಅಂತ ಹೇಳುವಾಗಿಲ್ಲ. ಆ ಮಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ಕೊಂಡು ಒಳ್ಳೆ ವಿದ್ಯಾ ಬುದ್ಧಿಯನ್ನು ಕಲ್ತ್ಕೊಂಡು ಅಂದ್ರೆ ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವಂಥದ್ದನ್ನು ಶಾಲೆ ಕಲಿಸ್ಕೊಳ್ತಾ ಬಂದಿದೆ. ಅಷ್ಟು ಮಟ್ಟಿಗೆ ವಿನಯವಂತಿಕೆಯನ್ನು, ಸಭ್ಯತೆಯನ್ನು ಆ ಶಾಲೆಯ ವಿದ್ಯಾರ್ಥಿಗಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಶಾಲೆಯ ಶಿಕ್ಷಕರ ಬಗ್ಗೆ ಹೇಳುತ್ತಿರುವುದು, ಎಲ್ಲರೂ ಕೂಡ ಶಾಲೆ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು, ತಮ್ಮ ವೃತ್ತಿಯನ್ನು ತಾವು ಪಡೆದಂತಹ ಒಂದು ಸಂಬಳಕ್ಕೆ ಒಂದು ನ್ಯಾಯವನ್ನು ಒದಗಿಸ್ತಾ ಬಂದಿದ್ದಾರೆ. ಹಾಗಾಗಿಯೇ ಈ ಶಾಲೆ ಇಷ್ಟು ಮಟ್ಟಿಗೆ ಒಂದು ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಇದಲ್ಲದೆ ಇನ್ನು ಪೋಷಕರಂತೂ ಎಲ್ಲರೂ ಕೂಡ ಶಿಕ್ಷಣ ಪ್ರೇಮಿಗಳು, ಸುತ್ತಮುತ್ತಲಿನ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗ್ಬೋದು, ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳಾಗ್ಬೋದು, ಸದಸ್ಯರುಗಳಾಗ್ಬೋದು, ಮತ್ತು ಎಲ್ಲ ಪೋಷಕರ ಸುತ್ತಮುತ್ತಲ ಗ್ರಾಮಸ್ಥರ ಪೋಷಕರಾಗ್ಬೋದು, ಮತ್ತು ಎಲ್ಲ ಅಲ್ಲಿ ಮಾರ್ಗವಡನಹಳ್ಳಿಯ ಪೋಷಕರಿಂದಾಗ್ಬೋದು, ಅವರೆಲ್ಲರೂ ಕೂಡ ಒಂದು ಶ್ರದ್ಧೆಯಿಂದ ಆ ಶಾಲೆಗೆ ಶಿಕ್ಷಣ ಪ್ರೇಮಿಗಳಾಗಿ ಶಾಲೆಯ ಉನ್ನತಿಗೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಇವರೆಲ್ಲರ ಪರಿಶ್ರಮದಿಂದಾಗಿ ಶಾಲೆ ಶೇಕಡ 3% ಫಲಿತಾಂಶವನ್ನಾಗ್ಬೋದು, NMMS ಪರೀಕ್ಷೆಯಲ್ಲಿ ಉನ್ನತವಾದಂತಹ ಸಾಧನೆಯನ್ನು ಮಾಡಿರುವಂತಹದ್ದಾಗ್ಬೋದು, ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹದ್ದಾಗ್ಬೋದು, ಇವೆಲ್ಲ ರಂಗಗಳಲ್ಲೂ ಕೂಡ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಶಾಲೆ ಒಂದು ಗುರುತಿಸುವಂತಹ ಸ್ಥಿತಿಗೆ ಒಂದು ಉನ್ನತವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಶಾಲೆ ಅಂತ ಅನ್ನುವಂಥದ್ದು ಹೀಗೆ ಉನ್ನತವಾದಂತಹ ರೀತಿಯಲ್ಲಿ ಮುನ್ನಡೀತಾ ಹೋಗಲಿ, ಇದೇ ರೀತಿಯಲ್ಲಿ ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಿಕೊಳ್ಳಿ. ಅದರ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ, ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.